ಈ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಎಲ್ಲ ವೀಡಿಯೋಸ್ಗಳು ನೋಡಬೇಕಾದ್ರೆ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಹಿಂದಿನ ಎಲ್ಲ ವೀಡಿಯೋಗಳನ್ನು ನೋಡಿ ನಾನು ಮುಂದೆ ಏನು ಮಾಡ್ತೀನಿ ಮಾಡಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಪ್ರತಿದಿನ ಒಂದು ಮಾಡಲ್ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿ ಕಳಿಸ್ತಾ ಇರ್ತೀನಿ ಆ ಮಾಡೆಲ್ಗಳನ್ನು ತಗೊಂಡು ನೀವೇನು ಮಾಡ್ಬೋದು ವಿದ್ಯಾರ್ಥಿಗಳು ಎಕ್ಸಾಮ್ಸ್ಗೆ ಒಳ್ಳೆಯ ರೀತಿಯಿಂದ ತಯಾರಿನ ಪಡಿಬೋದು ವಿದ್ಯಾರ್ಥಿಗಳೇ ಈಗಾಗಲೇ ನಾನು ವಿದ್ಯಾರ್ಥಿಗಳು ಕ್ಲಾಸಸ್ ಅನ್ನು ತಗೋತಾ ಇದ್ದೀನಿ ಯಾರು ನಿಮಗೆ ಅನ್ಅಕೆಡೆಮಿದಲ್ಲಿ ಕೂಡ ಕ್ಲಾಸ್ ನನ್ನನ್ನು ಪಡಿಬೇಕಾದ ಇಷ್ಟ ಇದೆ ಅವರು ಕೂಡ ಅನ್ ಅಕಾಡೆಮಿದಲ್ಲಿ ಜಾಯ್ನ್ ಆಗಿ ವಿದ್ಯಾರ್ಥಿಗಳೇ ನನ್ನ ಕ್ಲಾಸನ್ನ ಅಲ್ಲೂ ಕೂಡ ನೀವು ಅಟೆಂಡ್ ಆಗಬಹುದು ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳು ನಮ್ಮ ಈ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಏನು ನಾವು ನಿಮಗೆ ಇಲ್ಲಿ ವಿದ್ಯಾರ್ಥಿಗಳು ಇಂಗ್ಲಿಷ್ ಅಪ್ಟಿಟ್ಯೂಡ್ ಬಗ್ಗೆ ಹೇಳ್ಕೊಡುತ್ತೀವಿ ಇಂಗ್ಲೀಷ್ ಅಪ್ಟಿಟ್ಯೂಡ್ ಬರುತ್ತೆ ಸೊ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ನಾನು ನಿಮಗೋಸ್ಕರ ಮೆಂಟಾಲಿಲಿಟಿ ಹೇಳ್ಕೊಡ್ತಾ ಇರ್ತೀನಿ ಸೊ ಕೇವಲ ಅದಷ್ಟೇ ಅಲ್ಲದೆ ಒಕಾಬಲರಿ ಪಿ ಎಸ್ ಐ ಟ್ರಾನ್ಸ್ಲೇಷನ್ ಮೆಂಟಲ್ ಅಬಿಲಿಟಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲಿಷ್ ಅಪ್ಟಿಟ್ಯೂಡ್ ಎಲ್ಲವನ್ನು ಹೇಳ್ಕೊಡ್ತೀವಿ ವಿದ್ಯಾರ್ಥಿಗಳೇ ಈ ಒಂದೇ ಒಂದು ವೇದಿಕೆ ಸಕ್ಸಸ್ ಅಕಾಡೆಮಿ ಚಮಖಂಡಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಯಾವ ರೀತಿಯಾಗಿ ಇರುತ್ತೆ ಕ್ವಶನ್ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಟ್ವೆಂಟಿ ಸೆವೆಂತ್ ಕ್ವೆಶನ್ ಇರುತ್ತೆ ಇದಕ್ಕೆ ಐದು ಅಂಕಗಳು ಇರುತ್ತವೆ ವಿದ್ಯಾರ್ಥಿಗಳೇ ಐದು ಅಂಕ ಹಾಗಾದ್ರೆ ಪ್ರಶ್ನೆ ಯಾವ ತರ ಇರುತ್ತೆ ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಜೊತೆ ಮಾತನಾಡುವಂತಹ ಒಂದು ಸಂಭಾಷಣೆ ಇರುತ್ತೆ ಹೇಗೆ ರಾಜು ಹೇಳ್ತಾನೆ ಯಾರಿಗೆ ರಾಣಿಗೆ ಏನಂತ ವೇರ್ ಆರ್ ಯು ಗೋಯಿಂಗ್ ಅವಾಗ ರಾಣಿ ಅಂತಾಳೆ ಐ ಆಮ್ ಗೋಯಿಂಗ್ ಟು ಲೈಬ್ರರಿ ಅವಾಗ ರಾಜು ಮತ್ತೆ ಕೇಳ್ತಾನೆ ಏನಂತ ವೈ ಆರ್ ಯು ಗೋಯಿಂಗ್ ಅವಾಗ ರಾಣಿ ಅಂತಾಳೆ ಐ ವಾಂಟ್ ಟು ಮೀಟ್ ಮೈ ಫ್ರೆಂಡ್ಸ್ ಸೊ ಹೀಗೆ ಇಬ್ಬರ ನಡುವೆ ಆದಂತಹ ಸಂಭಾಷಣೆಯನ್ನ ವಿದ್ಯಾರ್ಥಿಗಳೇ ಅದನ್ನ ಕೇಳಿ ತಿಳಿತಾ ಈಗ ಅದನ್ನ ಕೇಳ್ತೀಯ ಅದನ್ನ ನೀನು ಇನ್ನೊಬ್ಬರಿಗೆ ಹೇಳುವಾಗ ಡೈರೆಕ್ಟ್ ಇದ್ದು ಇನ್ ಆಗುತ್ತೆ ವಿದ್ಯಾರ್ಥಿಗಳು ಅರ್ಥ ಆಯ್ತಾ ಸೊ ಒಟ್ಟಾರೆ ಇಬ್ಬರ ನಡುವೆ ಆದಂಥ ಸಂಭಾಷಣೆಯನ್ನ ಕೇಳಿ ಅದನ್ನು ಇನ್ನೊಬ್ಬರಿಗೆ ಹೇಳುವಾಗ ಅದನ್ನು ಡೈರೆಕ್ಟ್ ಇದನ್ನು ಇನ್ಡೈರೆಕ್ಟ್ ಮಾಡ್ತೀವಿ ಸೊ ದಿಸ್ ಈಸ್ ಕಾಲ್ಡ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ವಿಚ್ ಈಸ್ ಫಾರ್ ಫೈವ್ ಮಾರ್ಕ್ಸ್ ಇನ್ ಪಿ ಯು ಸಿ ಟ್ವೆಲ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ಇನ್ನು ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋಸ್ಗಳನ್ನ ಮಾಡಿರೋದನ್ನೆಲ್ಲ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಈಗ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಒಂದೇ ವಾಕ್ಯ ಬಿದ್ದು ಏನಿದೆ ರಾಜು ರಾಣಿಗೆ ಕೇಳ್ತಾನೆ ಆರ್ ಯು ಗೋಯಿಂಗ್ ರಾಜು ಆಸ್ಕ್ಡ್ ರಾಣಿ ವೇರ್ ಶಿ ವಾಸ್ ಗೋಯಿಂಗ್ ನೋಡಿ ವೇರ್ ಆರ್ ಯು ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂ ಆಯ್ತು ಇಲ್ಲಿ ಕ್ವಶನ್ ಇದೆ ಆರ್ ಯು ಇದನ್ನ ಅಸರ್ಟ್ ಅಂದ್ರೆ ಇಲ್ಲಿ ಇಲ್ಲಿ ತಗೊಂಡು ಇದನ್ನ ಇಲ್ಲಿ ಮಾಡಬೇಕು ಅಂದ್ರೆ ಇದರ ಅರ್ಥ ಈ ರೀತಿಯಾಗುತ್ತೆ ರಾಜು ಆಸ್ಕ್ಡ್ ರಾಣಿ

ರಾಜು ಆಸ್ಕ್ಡ್ ರಾಣಿ ವೈ ಶಿ ವಾಸ್ ಗೋಯಿಂಗ್ ಸೇಮ್ ಟು ಸೇಮ್ ವೇರ್ ಆರ್ ಯು ಅದೇ ರೀತಿ ವೈ ಆರ್ ಯು ವೈ ಡಬ್ಲ್ಯೂ ಎಚ್ ಶಬ್ದ ಬಿದ್ದ ಅದೇ ಕಂಜಂಕ್ಷನ್ ಆಗಿಬಿಡುತ್ತೆ ಇಲ್ಲಿ ವೈ ಶಿ ವಾಸ್ ಗೋಯಿಂಗ್ ಯಾಕೆ ಆರ್ ಯು ಇದ್ದು ಇಲ್ಲಿ ಹೋಗ್ಬೇಕು ಇದಲ್ ಬರಬೇಕು ಸೊ ದೆನ್ ಇಟ್ ಬಿಕಮ್ ಶಿ ವಾಸ್ ಗೋಯಿಂಗ್ ಆಸ್ ಇಟ್ ಇಸ್ ಸೆಂಟೆನ್ಸ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ರಾಣಿ ಏನು ಮಾಡ್ತಾಳೆ ಅದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಉತ್ತರಣೆ ಕೊಡ್ತಾಳೆ ಹಾಗಾದ್ರೆ ಅದು ಏನಾಗುತ್ತೆ ರಾಣಿ ರಿಪ್ಲೈಡ್ ರಾಜು

ಹರ್ ಫ್ರೆಂಡ್ಸ್ ಯಾಕೆ ಮೈ ಫ್ರೆಂಡ್ಸ್ ಅಂತ ಅವಳು ನಾನು ನಿಮ್ಗೆ ಅದನ್ನು ಹೇಳುವಾಗ ಹರ್ ಫ್ರೆಂಡ್ಸ್ ಅಂತ ನಿಮ್ಗೆ ಹೇಳಬೇಕು ಆದರೆ ಎಕ್ಸಾಮ್ ನಲ್ಲಿ ಈ ರೀತಿ ಬದ್ರೆ ಸ್ಕೋರ್ ಆಗುತ್ತಾ ಒಬ್ವಿಯಸ್ಲಿ ಸ್ಕೋರ್ ಆಗೇ ಆಗುತ್ತೆ ಇಲ್ಲ ನಂಗೆಲ್ಲ ಬಟ್ ಇನ್ನೂ ಪರ್ಟಿಕ್ಯುಲರ್ಲಿ ನಿಮಗೆ ಗ್ರಾಮರ್ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಬೇಕಾದ್ರೆ ಇದನ್ನು ಈ ರೀತಿ ವಾಕ್ಯ ರೂಪದಲ್ಲಿ ಬರಿಬಾರ್ದು ವಿದ್ಯಾರ್ಥಿಗಳೇ ಅದನ್ನ ಪ್ಯಾಸೇಜ್ನಲ್ಲಿ ನಲ್ಲಿ ಬರಿಬೇಕು ಅದು ಹೇಗೆ ಈ ರೀತಿ ವಿದ್ಯಾರ್ಥಿಗಳೇ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಲೈಕ್ ದಸ್ ಈ ಥರ ಕ್ವಶನ್ ಇರುತ್ತೆ ಎಕ್ಸಾಮ್ ನಲ್ಲಿ ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ಲಿ ಟ್ವೆಂಟಿ ಸೆವೆನ್ ಅಂತ ಬರೆದು ಈ ರೀತಿಯಾಗಿ ಆನ್ಸರ್ ಫಾರ್ ಎಕ್ಸಾಂಪಲ್ ರಾಜು ರಾಣಿ ವಾಸ್ ಗೋಯಿಂಗ್ ಅವಾಗ ರಾಣಿ ಏನ್ ರಿಪ್ಲೈಡ್ ಹಿಮ್ ಮತ್ತೆ ರಾಜು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ರಾಜುನ ಬದಲಾಗಿ ಪ್ರಣೋನ್ ಎಂಬ ಹಿಮ್ ಅನ್ನು ಯೂಸ್ ಮಾಡ್ಬೋದು ಹಿಮ್ ದಾಟ್ ವಾಸ್ ಗೋಯಿಂಗ್ ಟು ಲೈಬ್ರರಿ ತಿಳಿತರಿ ಆಮೇಲೆ ಫರ್ದರ್ ಹಿ ಆಸ್ಕ್ಡ್ ಯಾಕೆ ಸುಮ್ನೆ ರಾಜು ಅಂತ ಬರೆಯಂಗಿಲ್ಲ ಮತ್ತೊಮ್ಮೆ ಏನು ಕೇಳ್ತಾನೆ ಅದಕ್ಕೆ ಫರ್ದರ್ ಹಿ ಆಸ್ಕ್ಡ್ ಹರ್ ಇಲ್ಲಿ ಮತ್ತೆ ಫರ್ದರ್ ರಾಜು ಆಸ್ಕ್ಡ್ ರಾಣಿ ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಹಿ ಅಂದ್ರೆ ಯಾರು ರಾಜುನೆ ಹರ್ ಅಂದ್ರೆ ಯಾರು ರಾಣಿಗೇನೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಹರ್ ವೈ ಶಿ ವಾಸ್ ಕೋಯಿಂಗ್ ಶಿ ರಿಪ್ಲೈಡ್ ಹಿಮ್ ನೋ ನೀಡ್ ಟು ಸೇ ರಾಣಿ ರಿಪ್ಲೈಡ್ ರಾಜು ಬಿಕಾಸ್ ಯು ಆರ್ ಡೂಯಿಂಗ್ ಅ ಪ್ಯಾರಾಗ್ರಾಫ್ ಮೈ ಡಿಯ ವಿತ್ ದ ಹೆಲ್ಪ್ ಆಫ್ ದೀಸ್ ಟೂ ಪರ್ಸನ್ಸ್ ಡಯಲಾಗ್ಸ್ ಸೊ ರಿಪೋರ್ಟ್ ಬರುವಾಗ ಅದನ್ನ ಪ್ರಾಪರ್ ನೌನ್ ಇರುವುದನ್ನ ನಾವು ಏನ್ ಮಾಡಬೇಕು ಪ್ರೊನೌನ್ ಮಾಡ್ಕೋಬೇಕಾಗುತ್ತೆ ಸೊ ಶಿ ರಿಪ್ಲೈಡ್ ಹಿಮ್ ದಿ ವಾಂಟೆಡ್ ಟು ಮೀಟ್ ಹರ್ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಕರೆಕ್ಟ್ ಆಗಿ ಬರೆದ್ರೆ ಐದು ಅಂಕ ಫಿಕ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ ನಿಮಗೆ ಐದು ಅಂಕಗಳನ್ನ ಆರಾಮಾಗಿ ಪಡಿಬಹುದು ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಮಾಡೆಲ್ ಫಸ್ಟ್ ಸೊ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮುಂದಿನ ಮಾಡೆಲ್ ಕ್ವಶನ್ ನಂಬರ್ ಟೂ ನಿಮಗೆ ಬೇಕನ್ಸಿದ್ರೆ ಟೈಪ್ ಮಾಡಿ Comment sectionally, yes, we want Anta. So then I will definitely come tomorrow with another model question, which is very important for your competitive examination as well as for your PC 12th class exams. Thank you very much, my dear friends. I hope you all enjoyed. <laughs>